ಬೇಕೋಂತ ಕಾಯಿಸದ್ಯಾ ನನ್ನನ್ನ? ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ, ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ. ಹಲೋ, ಎಲ್ಲಿದ್ಯಾ ನೀನು? ನಿನಗೋಸ್ಕರ ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೀನಿ ನಾನು. ತುಂಬ ಕಡಿಮೆ ಆಯಿತು ಅಂತಾನೆ ಅನ್ಕೋ. ಎಷ್ಟೋ ಸಲ ನಿನಗೋಸ್ಕರ, ಅದು ನಿನ್ನ ಹಣೆ ಬರಹ. ನಾನಂತೂ ನಿನಗೋಸ್ಕರ ಇನ್ನು ಒಂದು ನಿಮಿಷನೂ ಕಾಯಲ್ಲ. ಒಂದಾಯ್ತಲ್ಲ, ಫೋನ್ ಇಡು. ಬೇಕು ಅಂತ ಕಾಯಿಸಿದ್ಯಾ ನನ್ನನ್ನು? ಸಾರಿ, ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕೊಂಡಿದ್ದೆ. ಒಂದು ಕಾರಣ ನನಗೆ ಹಿಂಸೆ ಕೊಡೋದಕ್ಕೆ. ಮನೆಗೆ ಬರ್ತೀನಿ ಅಂತ ಫೋನ್ ಮಾಡಿ ಇಷ್ಟೊತ್ತು ಕಾಯಿಸದ? ನನಗೆ ಇಂಪಾರ್ಟೆಂಟ್ ಪಾರ್ಟಿ ಇದೆ ಅಟೆಂಡ್ ಮಾಡೋಕ್ಕೆ. ನಿನ್ನ ಜೊತೆ ಜಗಳ ಮಾಡೋಕ್ಕೆ ನಂಗೆ ಟೈಮ್ ಇಲ್ಲ. ಏನು ಬಂದಿದ್ದು ಹೇಳು. ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಹೇಳಿದ್ನಲ್ಲ ಫೋನಲ್ಲಿ. ಅದನ್ನು ಫೋನಲ್ಲೇ ಹೇಳಿದಿದ್ರೆ ಆಗ್ತಿರ್ಲಿಲ್ವಾ? ಇಷ್ಟೊತ್ತು ಕಾಯಿಸ್ಬೇಕಿತ್ತ? ನೋಡು ಶ್ರೀಕಾಂತ್, ಈಗಲೇ ಹೇಳ್ತಾ ಇದ್ದೀನಿ, ಇದೇ ಕೊನೆಯ ಸಲ ನಾನು ನಿನಗೋಸ್ಕರ ಕಾಯೋದು. ನಾನು ಅಷ್ಟೇ, ಇದೇ ಕೊನೆ ನಿನ್ನನ್ನು ಮೀಟ್ ಮಾಡೋಕೆ ಬರೋದು. ಮುಂದೆ ನಾವಿಬ್ಬರು ಮೀಟ್ ಮಾಡೋದು ಕೋರ್ಟ್ನಲ್ಲಿ, ನಮ್ಮ ಡೈವರ್ಸ್ಗೋಸ್ಕರ. ಏನು ಕನ್ಸು ಕಾಣ್ತಾ ಇದೆಯಾ? ಹೌದು, ಕೆಟ್ಟ ಕನಸು ಅಂತ ಅಂದ್ಕೊಂಡಿದ್ದೀನಿ ನಿನ್ನ ಜೊತೆ ಜೀವನ ಮಾಡಿದ್ದು. ಅದಕ್ಕೆ ಅದನ್ನೆಲ್ಲ ಮರೆತು ಹೊಸ ಜೀವನ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದಷ್ಟು ಸುಲಭ ಅಂದ್ಕೊಂಡ್ಬಿಟ್ಟಿಯಾ ನನ್ನ ಕನ್ವಿನ್ಸ್ ಮಾಡಿ ಡಿವೋರ್ಸ್ ತಗೊಳ್ಳೋದು? ನಾನು ಅವತ್ತೇ ಹೇಳ್ದ ಹಾಗೆ ನಿನಗಿರೋದು ಎರಡೇ ದಾರಿ. ಒಂದು, ವೈಜಯಂತಿನ ಕಳ್ಕೊಂಡು ನೀನು ಒಂಟಿಯಾಗಿ ಬದುಕೋದು. ಇನ್ನೊಂದು, ನನ್ನ ಮುಂದೆ ಸೋಲು ಒಪ್ಕೊಳ್ಳೋದು. ನಾನು ಮೂರನೇ ದಾರಿ ಆರಿಸ್ಕೊಂಡಿದ್ದೀನಿ. ಯಾವುದದು ಮೂರನೇ ದಾರಿ? 50 ಲಕ್ಷ ರೂಪಾಯಿ ಕೊಟ್ಟು ನಿನ್ನಿಂದ ಬಿಡುಗಡೆ ಪಡೆಯೋದು. ವಾಟ್? ಹೌದು, 2 ವರ್ಷ ನನ್ನ ಜೀವನದಲ್ಲಿ ನಿನಗೆ ಸ್ಥಾನ ಕೊಟ್ಟಿದ್ದಕ್ಕೆ ನಾನು ನಿನಗೆ ಕೊಡ್ತಾ ಇರೋ ಜುಲ್ಮಾನೇ ಇದು. 50 ಲಕ್ಷ ರೂಪಾಯಿ ಕ್ಯಾಶ್ ಇದೆ ಇದರಲ್ಲಿ. ಇದೇ ತಾನೆ ನಮ್ಮಿಬ್ರು ಮಧ್ಯೆ ಅನ್ರಿಟನ್ ಅಗ್ರಿಮೆಂಟ್ ಇದ್ದಿದ್ದು. ನಿನಗೆ ಬೇಕಾಗಿರೋದು ನಾನು ತಂದಿದ್ದೀನಿ, ನನಗೆ ಬೇಕಾಗಿರೋದು ಈಗ ನೀನು ಕೊಡಲೇಬೇಕು ಸಂಯುಕ್ತ. ನಮ್ಮ ಲಾಯರ್ ಹತ್ರ ಮಾತಾಡಿದ್ದೀನಿ, ಎಮರ್ಜೆನ್ಸಿ ಗ್ರೌಂಡ್ಸ್ ಮೇಲೆ ಡೈವರ್ಸ್ ಸಿಗೋ ಹಾಗೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ನಿಮ್ಮ ಲಾಯರ್ ಹತ್ರನೂ ಕಮ್ಯುನಿಕೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ.
ಏನು ಯೋಚನೆ ಮಾಡ್ತಾ ಇದ್ದೀಯ? ಅನುಮಾನ ಇದ್ರೆ ಎಣಿಸ್ಕೋಬೇಕಾದ್ರೆ. ಎಲ್ಲಿತ್ತು ಇಷ್ಟೊಂದು ದುಡ್ಡು? ಅದೆಲ್ಲ ನಿನಗೆ ಯಾಕೆ? ನಿನಗೆ ಬೇಕಾಗಿರೋದು 50 ಲಕ್ಷ ರೂಪಾಯಿ ದುಡ್ಡು ತಾನೆ, ಕೊಡ್ತಾ ಇದ್ದೀನಲ್ಲ. ಏನು ಭಿಕ್ಷೆ ಕೊಡ್ತಾ ಇದೆಯಾ? ಇದನ್ನ ಇಸ್ಕೊಳಕ್ಕೆ ಮುಂಚೆ ನನಗೆ ಗೊತ್ತಾಗಬೇಡವಾ ಈ ದುಡ್ಡು ಎಲ್ಲಿಂದ ಬಂದಿದ್ದು ಅಂತ? ಕಳ್ಳತನ ಅಂತೂ ಮಾಡಿಲ್ಲ. ಅಂದರೆ ಮನೆ ಮಾರ್ಬಿಟ್ಯಾ? ಇಲ್ಲ. ಮತ್ತೆ ಸಾಲ ಮಾಡಿದ್ಯಾ? ಹಾಗೆ ಅನ್ಕೋ. ಯಾರು ಕೊಟ್ಟರು ನಿಂಗೆ ಇಷ್ಟೊಂದು ದುಡ್ಡು? ಅದು ಇಷ್ಟು ದೊಡ್ಡ ಅಮೌಂಟು, ನಿನ್ನ ಸಂಬಳ ನೋಡಿ. ಅದನ್ನೆಲ್ಲ ಕೇಳೋ ಅಧಿಕಾರ ನಿನಗೂ ಇಲ್ಲ, ಹೇಳಬೇಕಾದ ಅವಶ್ಯಕತೆ ನನಗೂ ಇಲ್ಲ. ನಿನ್ನ ಮೇಲೆ ನಿನ್ನ ಕನ್ಸನ್ ಅಂತ ಕೇಳ್ತಾ ಇದ್ದೀನಿ ಶ್ರೀಕಾಂತ್. ಈ ಸಾಲ ಹೇಗೆ ತೀರಿಸ್ತೀಯ ಅಂತ. ಇಲ್ದಿರೋ ಭಾವನೆಗಳನ್ನ ಪ್ರಿಟೆಂಡ್ ಮಾಡಬೇಡ. ಈಗ ನನ್ನ ಬಗ್ಗೆ ಕನ್ಸರ್ನ್ ತೋರಿಸೋ ನಾಟಕ ಆಡಿ ಏನು ಪ್ರಯೋಜನ? ನನ್ನ ಪರಿಸ್ಥಿತಿ ಗೊತ್ತಿದ್ದು 50 ಲಕ್ಷ ರೂಪಾಯಿ ಆಲಿಮೋನಿ ಬೇಕು ಅಂತ ಕುತ್ತಿಗೆ ಮೇಲೆ ಕೂತಿದ್ದೀಯಲ್ಲ, ಅದಕ್ಕೆ ತಂದಿದ್ದೀನಿ ನೋಡು. ಯಾವ ಜನ್ಮದ ಋಣನ ಏನು ಈ ಥರ ಪರಿಹಾರ ಕೊಟ್ಟು ತೀರಿಸ್ಕೋಬೇಕಾಗಿದೆ ಅಂದ್ಕೊಂಡಿದ್ದೀನಿ. ಸದ್ಯ ಇದಿಲ್ಲಿಗೆ ಮುಗಿದೋಗ್ಲಿ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಶ್ರೀಕಾಂತ್ ನೀನು ಇಷ್ಟು ಬೇಗ ಹಣ ಹೊಂದಿಸ್ತೀಯ ಅಂತ. ನನಗೆ ಗೊತ್ತು, ನೀನು 50 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿದಾಗಲೇ ನನಗೆಲ್ಲ ಅರ್ಥ ಆಗೋಯ್ತು. ನನಗೆ ಟಾರ್ಚರ್ ಕೊಡೋದೇ ನಿನ್ನ ಉದ್ದೇಶ ಅಂತ. ಯಾವಾಗಲೂ ನಮ್ಮ ಬಡತನ ಹಂಗಿಸ್ತಾ ಇದ್ದಳು ನೀನು. 50 ಲಕ್ಷ ರೂಪಾಯಿ ಎಲ್ಲಿಂದ ತರ್ತಾನೆ ಅನ್ನೋ ತಿರಸ್ಕಾರ ನಿನಗೆ. ಡೈವರ್ಸ್ಗೋಸ್ಕರ ಜೀವನ ಪೂರ್ತಿ ನಿನ್ನ ಹತ್ರ ಗೋಗೊರಿಯೋದೇ ನಾನು ಹಣೆ ಬರ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಅಲ್ವಾ? ಈಗಲೂ ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ. ಮನಸ್ಸಿನಲ್ಲಿ ಏನೇನು ಕುತಂತ್ರ ನಡೆಸ್ತಾ ಇದೆಯೋ ಏನೋ ಅಂತ. ಅದಕ್ಕೆ ವೋಚರ್ ರೆಡಿ ಮಾಡಿ ತಂದಿದ್ದೀನಿ, ಇದರೊಳಗೆ ಸೈನ್ ಮಾಡು. 50 ಲಕ್ಷ ರೂಪಾಯಿ ನಿನಗೆ ತಲುಪಿದೆ ಅಂತ. ಅದಕ್ಕೆ ಮುಂಚೆ ನಾನು ಇನ್ನ ಒಂದು ಪ್ರಶ್ನೆ ಕೇಳ್ತೀನಿ, ಫ್ರ್ಯಾಂಕ್ ಆಗಿ ಉತ್ತರ ಕೊಡ್ತೀಯ? ಏನು? ನೀನು ಎಲ್ಲಿಂದ ಸಾಲ ತಂದೆ ಅನ್ನೋದು ನನಗೆ ಬೇಕಾಗಿಲ್ಲ. ಇಷ್ಟು ದಿನ ದುಡ್ಡು ಹೊಂದ್ಸೋಕ್ಕಾಗದೆ ಈ ವಿಷಯನ ಮುಂದೂಡ್ತಿದ್ದವನು ಈ ಕಿತ್ತಿಕ್ಕಿದಾಗೆ ಡೆಸ್ಪರೇಟಾಗಿ 50 ಲಕ್ಷ ಹೊಂದಿಸಿ ಡಿವೋರ್ಸ್ ಬೇಕು ಅಂತ ಪೀಡಿಸ್ತಿದೆಯಲ್ಲ, ಏನು ಕಾರಣ ಅದಕ್ಕೆ? ನೀನೇ ಕಾರಣ ಅದಕ್ಕೆ. ಎಲ್ಲಿಂದನೋ ದುಡ್ಡು ಹೊಂದಿಸಿ ನನ್ನಿಂದ ಬಿಡುಗಡೆ ಪಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ಯಾ? ಅಷ್ಟು ಅಪ್ಸೆಟ್ ಆಗಿದೆಯಾ? ಏನು ಕಡಿಮೆ ಆಗಿದೆ ನಾನು ಅವಳಿಗಿಂತ? ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ, ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ. ನೀ ನನಗೆ ಡೈವರ್ಸ್ ಕೊಡ್ತಾ ಇಲ್ಲ ಅಂತ ಹಿಂಸೆ ಕೊಡ್ತಾ ಇರೋದಕ್ಕೆ ಇವತ್ತು ವೈಜಯಂತಿ ಸೂಯಿಸೈಡ್ ಅಟ್. ವಾಟ್? ವೈಜಯಂತಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಲ? ಹೌದು. ಥ್ಯಾಂಕ್ ಗಾಡ್ ಅವಳು ಬದುಕಿದ್ದಾಳೆ. ಅವ್ರ ತಮ್ಮ ಸರಿಯಾದ ಸಮಯಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದಕ್ಕೆ
ಅವಳ ಜೀವ ಉಳಿದಿದೆ. ಅದಕ್ಕೆಲ್ಲ ನೀನೇ ಅಲ್ವಾ ಕಾರಣ? ಮದುವೆ ಬಗ್ಗೆ ನಾನು ನಿರ್ಧಾರ ತಗೊಳಕ್ ಆಗದೇ ಇರೋ ಹಾಗೆ ಕಟ್ಟಾಕ್ಬಿಟ್ಟಿದ್ದೆ ನನ್ನನ್ನು. ಮಾತ್ರೆ ತಗೊಂಡು ಸತ್ತೋಗ್ಬಿಡಬೇಕು ಅನ್ನೋಷ್ಟು ಡಿಪ್ರೆಸ್ ಆಗಿರಬೇಕಾದ್ರೆ ಎಷ್ಟು ಮೆಂಟಲ್ ಟಾರ್ಚರ್ ಅನುಭವಿಸಿರ್ಬೇಕು ಅವಳು. ನನಗಿನ್ನೂ ನೆನಪಿದೆ, ನಾವು ಬಾಂಬೆಲಿದ್ದಾಗ ನಾನು ತುಂಬ ಡಿಪ್ರೆಸ್ ಆಗಿದೆ, ಸತ್ತೋಗ್ಬೇಕು ಅನ್ನಿಸ್ತಿತ್ತು. ನನಗೆ ಸ್ಯೂಸೈಡಲ್ ಟೆಂಡೆನ್ಸೀಸ್ ಬರ್ತಿದೆ, ಸೈಕಾಟ್ರಿಸ್ಟ್ ಹತ್ರ ಹೋಗೋಣ ಅಂತ ನಿನ್ನನ್ನು ಕೇಳ್ಕೊಂಡಿದ್ದೆ. ಒಂದು ದಿನನಾದರೂ ನನಗೆ ಕೇರ್ ಮಾಡಿದ್ಯಾ ನೀನು? ಸಮುದ್ರದ ದಂಡೆ ಮೇಲೆ ಒಬ್ಬಳೇ ಹೋಗಿ ಕೂರ್ತಿದ್ದೆ, ನಿನಗೆ ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ ಏನು ಗತಿ ಅಂತ ಒಂದು ಸಲನೂ ಆತಂಕ ಆಗಿಲ್ಲ ಅಲ್ಲ? ಆದರೆ ನೀನು ನಾನು ಟೈಮ್ ಪಾಸ್ ಮಾಡೋಕ್ಕೆ ಅಲ್ಲಿಗೆ ಹೋಗ್ತಿದ್ದೆ ಅಂತ ಹಂಗಿಸ್ತಿದ್ದೆ. ನನ್ನ ಪ್ರಾಣಕ್ಕೆ ಅಪಾಯ ಆಗ್ಬೋದು ಅನ್ನೋ ಸಹಜವಾದ ಕನಸನ್ನೂ ನಿನಗಿರಲಿಲ್ಲ. ಈಗ ನೋಡು, ವೈಜಯಂತಿ ಸ್ಯೂಸೈಡಿಗೆ ಟ್ರೈ ಮಾಡಿದ್ಲು ಅಂತ ಎಲ್ಲಿಂದನೋ ದುಡ್ಡು ಹೊಂದಿಸಿ ನನ್ನಿಂದ ಬಿಡುಗಡೆ ಪಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ಯಾ? ಅಷ್ಟು ಅಪ್ಸೆಟ್ ಆಗಿದೆಯಾ? ಏನು ಕಡಿಮೆ ಆಗಿದೆ ನಾನು ಅವಳಿಗಿಂತ? ನಾನು ಯಾವಾಗಲೂ ಫ್ರೆಂಡ್ಸ್ ಜೊತೆ ಪಾರ್ಟಿಗಳಿಗೆ ಹೋಗ್ತೀನಿ, ಮನೆ ನೆಗ್ಲೆಕ್ಟ್ ಮಾಡ್ತೀನಿ ಅಂತ ನನಗೆ ಆಕ್ಷೇಪಣೆ ಮಾಡ್ತಿದ್ದೆ. ನನಗೂ ಆಸೆ ಇರ್ತಿತ್ತು ನೀನು ನನ್ನ ಫ್ರೆಂಡ್ಸ್ ಜೊತೆ ಮಿಂಗಲ್ ಆಗಬೇಕು, ನನ್ನ ಬಗ್ಗೆ ಪೊಸೆಸಿವ್ ಆಗಿರಬೇಕು, ನನಗೆ ಕೇರ್ ಮಾಡಬೇಕು ಅಂತೆಲ್ಲ. ಆದರೆ ನಿನಗೆ ನನ್ನ ಬಗ್ಗೆ ಅಂತ ಫೀಲಿಂಗ್ಸ್ ಯಾವತ್ತೂ ಬರಲೇ ಇಲ್ಲ. ಎಲ್ಲ ಥರದ ಕೋಆಪ್ರೇಷನ್ನು ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ನೀನು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಿದ್ರೆ, ನಿನ್ನ ಜೊತೆ ಬಾಳಕ್ಕೆ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಿದ್ರೆ, ಐಶ್ವರ್ಯ, ಅಂತಸ್ತು, ವಿದ್ಯೆ ಯಾವುದಕ್ಕೂ ಕಮ್ಮಿ ಇಲ್ಲ ನನಗೆ. ಆದರೂ ಇವತ್ತು ಹೊಟ್ಟೆ ಕಿಚ್ಚು ಪಡ್ತಾ ಇದ್ದೀನಿ. ಏನು ಸೈನ್ ಮಾಡಬೇಕು? ಇಲ್ಲಿ ನಾನು ಲಾಯರ್ ಹತ್ರ ಮಾತಾಡಿದ್ದೀನಿ, ಕನ್ಸರ್ನ್ ಡೈವರ್ಸ್ಗೆ ಕೋರ್ಟಿಗೆ ಬರಬೇಕು, ಪೇಪರ್ ರೆಡಿ ಆದ ತಕ್ಷಣ ನಾನೇ ಫೋನ್ ಮಾಡಿ ಹೇಳ್ತೀನಿ. ಮಾತಿಗೆ ತಪ್ಪಬಾರ್ದು ಸಂಯುಕ್ತ. ನಾನು ನಿನ್ನ ಹಾಗಲ್ಲ ಶ್ರೀಕಾಂತ್, ನೀನು ಕೇಳಿದಷ್ಟು ದುಡ್ಡು ಕೊಟ್ಟಿದ್ದೀನಿ ನಾನು. ಅದಕ್ಕೆ ಹೇಳ್ತಿರೋದು ನಮ್ಮ ಸಂಬಂಧನ ವ್ಯವಹಾರ ಮಾಡ್ತಿದ್ಯಲ್ಲ ಅಂತ. ನಿನಗೆ ನೆನಪಿದೆಯಾ ಶ್ರೀಕಾಂತ್, ನಮ್ಮ ಮದುವೆ ಆದಾಗ ನೀನು ಏನು ಮಾತು ಕೊಟ್ಟಿದ್ದೆ ಅಂತ? ಕೊನೆವರೆಗೂ ನಿನ್ನ ಕೈ ಬಿಡದೆ ನನ್ನ ಸಂಗಾತಿಯಾಗಿ
ನಡೆಸ್ಕೊಂಡು ಹೋಗ್ತೀನಿ ಅಂತ. ಆ ಮಾತನ್ನ ನೀ ನೆರವೇರಿಸಿದ್ದಿದ್ರೆ ಇವತ್ತು ನಮ್ಮ ಸಂಬಂಧಕ್ಕೆ ಈ ಬೆಲೆ ತರಬೇಕಾಗ್ತಿರ್ಲಿಲ್ಲ. ವೈಜಯಂತಿಗೆ ಹೀಗೆ ಮಾಡಬೇಡ, ಅವಳ ಜೊತೆನಾದರೂ ಚೆನ್ನಾಗಿ ಬದುಕು.